ಸರ್ಕಾರಿ ನೌಕರರ ಸಂಘದ ಚುನಾವಣೆಗಳು 2024-29 ಕೆಜೆಎಫ್ ತಾಲೂಕು ಶಾಖೆ. ಸೊ ಇದರಲ್ಲಿ ನಮಗೆ 4 ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಸೊ ಕ್ಷೇತ್ರ ಮತಕ್ಷೇತ್ರ ಸಂಖ್ಯೆ 6 ಪ್ರಾಥಮಿಕ ಶಾಲೆಗಳು. ಸೊ ಇದರಲ್ಲಿ 435 ಮತಗಳಿಗೆ 430 ಚುನಾವಣೆ ಆಗಿದ್ವು. ಇದರಲ್ಲಿ KM ರವಿಚಂದ್ರ ನಾಯ್ಡು 3 ವಯಸ್ಸಲ್ಲಿ, ಕೃಷ್ಣಮೂರ್ತಿ ಎಸ್, KM ರವಿಚಂದ್ರ ನಾಯ್ಡು 247 242 ಮತಗಳನ್ನು ಪಡೆದಿದ್ದಾರೆ. ಜಿ ಆರ್ ಗಿರೀಶ್ ಬಾಬು 232 ಮತಗಳನ್ನು ಪಡೆದು 3 ಸ್ಥಾನಗಳಿಗೆ 3 ಜನ ಆಯ್ಕೆಯಾಗಿದ್ದಾರೆ. ಹಾಗೇನೆ ಇತರ 9 ಪದವಿ ಪೂರ್ವ ಕಾಲೇಜುಗಳು, ಇದರಲ್ಲಿ 1 ಸೀಟ್ ಆಯ್ಕೆ ಆಗಬೇಕಾಗಿತ್ತು. ಇಬ್ಬರು ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ರು. ಅದರಲ್ಲಿ ದೇವರಾಜ್ ಉಪನ್ಯಾಸಕರು, ಇವರು 8 ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ. 12 ಆರೋಗ್ಯ ಇಲಾಖೆ, ಇದರಲ್ಲಿ 3 ಅಭ್ಯರ್ಥಿಗಳಿಗೆ 4 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಸೊ 3ರಲ್ಲಿ ಸತೀಶ್ ಕುಮಾರ್ ಎಸ್ 129 ಮತಗಳನ್ನು ಗಳಿಸಿದ್ದಾರೆ. ಶ್ರೀಧರ್ ಕೆ 118 ಮತಗಳನ್ನು ಗಳಿಸಿ ಆಯ್ಕೆ ಆಗಿದ್ದಾರೆ. ನಟರಾಜನ್ ವಿ 116 ಮತಗಳನ್ನು ಗಳಿಸಿದ್ದಾರೆ. 3 ಜನ ಆಯ್ಕೆ ಆಗಿರ್ತಾರೆ. 4 ಪುರುಷಲ್ ವಿ 21 ಮತ ಗಳಿಸಿರ್ತಾರೆ. ಇಲಾಖೆಯಿಂದ 2 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. 3 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ಅದರಲ್ಲಿ ಜಗದೀಶ್ ಕೆಎನ್ 25 ಮತಗಳನ್ನು ಗಳಿಸಿದ್ದಾರೆ. ಹಾಗೇನೆ ಎರಡನೇದಾಗಿ ಏಜಾಜ್ 19 ಮತಗಳನ್ನು ಗಳಿಸಿ ಆಯ್ಕೆಯಾಗಿತ್ತು. ಶಾಂತಿಯುತವಾಗಿ ನಡೆಯಿತು. ಮತ ಎಣಿಕೆ ಕೂಡ ಶಾಂತಿಯುತವಾಗಿ ನಡೆಯಿತು. ಒಟ್ಟಾರೆಯಾಗಿ ಚುನಾವಣೆ ಯಶಸ್ವಿಯಾಗಿ ನಡೆಸಲಾಗಿದೆ. ಇದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಚುನಾವಣಾ ಸಿಬ್ಬಂದಿ, ಹಾಗೆಯೇ ನಮ್ಮ ಬಿಇಒ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಾಗೆಯೇ ನಮ್ಮ ಪೊಲೀಸ್ ವ್ಯವಸ್ಥೆ, ಸೊ ಎಲ್ಲ ಅಭ್ಯರ್ಥಿಗಳು, ಇವರೆಲ್ಲರೂ ಕೂಡ ಚುನಾವಣೆಗೆ ಬೇಕಾದಂತಹ ರೀತಿಯಲ್ಲಿ ಸಹಕರಿಸಿ ಚುನಾವಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಸೊ ಇಷ್ಟು ಹೇಳಲಿಕ್ಕೆ ಸರ್, ಒಟ್ಟು ಕ್ಷೇತ್ರ ಈ ಸಂಘದ ಚುನಾವಣೆಗಳಿಗೆ ಒಟ್ಟು 34 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿತ್ತು. ಅದರಲ್ಲಿ 1 ಯಾರು ನಾಮಪತ್ರ ಹಾಕಿರಲಿಲ್ಲ, 33 ಆಯಿತು. ಸೊ 33ರಲ್ಲಿ 24 ಅವಿರೋಧ ಆಯ್ಕೆ ಆಗಿತ್ತು. ಈಗ 9 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಈ 9ರಲ್ಲಿ ಈಗಾಗಲೇ ನಾನು ಚುನಾವಣಾ ಒಂದು ಫಲಿತಾಂಶವನ್ನು ನಿಮಗೆ ಕೊಟ್ಟಿದ್ದೀನಿ. ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿರತಕ್ಕಂಥ 24ರಲ್ಲಿ ಒಬ್ಬರು ನಿಧನರಾಗಿದ್ದಾರಂತ ಮಾಹಿತಿ ಬಂದಿದೆ. ಸೊ ಅದು ಅದರ ಬಗ್ಗೆ ನಾನೇನು ಮಾಹಿತಿ ಇಲ್ಲ, ಖಚಿತವಾಗಿ ನಿಧನ ಹೊಂದಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸರ್, ಯಾಕೆ ಲೈಟ್ ಏನು ಹಾಕಿಲ್ಲ, ಔಟ್ ಸೈಡ್ ಡಾರ್ಕ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನೀವು ಚುನಾವಣಾ ಅಧಿಕಾರಿ ಅಲ್ಲದೆ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೀಬೇಕಾದ ಸಂದರ್ಭದಲ್ಲಿ ಎಣಿಕೆ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಹೊರಗಡೆ ಶಿಕ್ಷಕರೆಲ್ಲ ಇರ್ತಾರೆ. ಪ್ರಾಥಮಿಕ ಶಾಲಾ ಯುವಕರನ್ನ ಮತಾನಿಧಿ ಆಶೀರ್ವಾದ ಮಾಡಿದಂತ ನಮ್ಮ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ನಮ್ಮ 3 ದಿನಗಳ ಪರವಾಗಿ ಧನ್ಯವಾದ. ನಮ್ಮ ಗೆಲುವಿಗೆ ಶ್ರಮಿಸಿದಂತಹ ನಮ್ಮ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರ ತಾಪ್ಯಗೌಡರಿಗೆ, ನಮ್ಮ ರವೃದ್ದಿಯವರಿಗೆ, ಎಲ್ಲ ಅಕ್ಕ ತಂಗಿಯರಿಗೆ, ನಮ್ಮ ನಾರಾಯಣ ಸ್ವಾಮಿಯವರು, ನಾನು ಗಿರೀಶ್ ಮೂವರು ಇಷ್ಟು ಮತ ಪಡೆಯೋಕ್ಕೆ ಸಹಾಯ ಮಾಡಿದಂಥ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ತುಂಬಿದೆ ಧನ್ಯವಾದಗಳು. ನಮ್ಮ ಸೇವೆ ಶಿಕ್ಷಕರ ಸೇವೆ, ಅವರಿಗಾಗಿ ನಾವು ಸದಾ ಸೇವೆಗೆ ಸಿದ್ಧರಾಗಿದ್ದೇವೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಇದರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಚುನಾವಣೆ ನಡೀತಾ ಇದೆ. ಇದೇನು ಮೊದಲು ನಡೆದಂತಹ ಚುನಾವಣೆ ಅಲ್ಲ. ಬಹುಶಃ ತಾವು ಹೇಳಿದಾಗೆ ಒಂದಷ್ಟು ಈ ಸಾರಿ ಹೆಚ್ಚಿನ ಪ್ರಮಾಣದ ಜಿದ್ದಾಜಿದ್ದಿ
ಕಂಡು ಬಂದಿದ್ದರಿಂದ ಅದು ತಪ್ಪಾಗೋದಿಲ್ಲ. ಏನು ನಮ್ಮ ಸ್ಪರ್ಧಿಗಳಾಗಿ ನಮ್ಮ ಸಹೋದರ ಸಮಾರಂತಹ ನಾರಾಯಣ ಸ್ವಾಮಿ ಸರ್ ಅವರು, ಮತ್ತೊಬ್ಬ ಸಹೋದರಂತಹ ನಮ್ಮ ರವಿಚಂದ್ರ ನಾಯ್ಡುರವರು, ಮತ್ತೊಬ್ಬ ಸಹೋದರಂತಹ ನಮ್ಮ ಗಿರೀಶರವರನ್ನು ನಾವು ಕಣಕ್ಕಿಳಿಸಿದ್ವಿ. ಸೊ ಈ ಇದರಲ್ಲಿ ಮೂರು ಸ್ಥಾನಗಳ ಪೈಕಿ ಅತ್ಯಧಿಕ ಮತಗಳನ್ನು ಪಡೆಯೋದ್ರ ಮೂಲಕ ನಮ್ಮ ರವಿಚಂದ್ರ ನಾಯ್ಡುರವರು ಆಯ್ಕೆಯಾಗಿದ್ದಾರೆ. ಮತ್ತು ಹಾಗೆಯೇ ನಮ್ಮದೇ ತಂಡದ ಮತ್ತೊಬ್ಬ ಗಿರೀಶರವರು ಕೂಡ ಆಯ್ಕೆಯಾಗಿದ್ದಾರೆ. ಬಹುಶಃ ಒಂದನ್ನು ಗಮನಿಸಬೇಕಾಗುತ್ತೆ, ತಾವು ದಯವಿಟ್ಟು ಯಾರೇ ಆಗಲಿ, ಶಿಕ್ಷಕರಿಗಾಗ್ಬೋದು ಅಥವಾ ಯಾವುದೇ ಇಲಾಖೆಯ ನೌಕರರಿಗೆ ಕಷ್ಟ ಅಂತ ಬಂದಾಗ ಆ ಕಷ್ಟಕ್ಕೆ ನಾವು ಸ್ಪಂದಿಸಿದಾಗ ಮಾತ್ರ ಖಂಡಿತವಾಗಿ ಕೂಡ ನಮ್ಮ ನೌಕರರು ನಮ್ಮ ಜೊತೆ ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಕಳೆದ 2 ವರ್ಷಗಳಲ್ಲಿ ಏನು ನಮ್ಮ KGF ಇದರಲ್ಲಿ ತಾಲೂಕಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವ ರೀತಿಯ ಒಂದು ಬೇಜವಾಬ್ದಾರಿಯಿಂದ ನಡ್ಕೊಂಡಿದೆ ಅನ್ನೋದಕ್ಕೆ ಈ ಫಲಿತಾಂಶ ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ನನ್ನ ಮಾಧ್ಯಮ ಮಿತ್ರರ ಮುಂದೆ. ಬಹುಶಃ ನಾನು ಇನ್ನೇ ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ಎಲ್ಲ ಒಂದು ಕಡೆ ಚುನಾವಣೆ ನಡೆದಾಗ ನಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ. ಯಾವುದೇ ವ್ಯಕ್ತಿ ಆಗಲಿ ಚುನಾವಣೆಯಿಂದ ತಪ್ಪಿಸಿಕೊಂಡು ಬೇರೆ ವಾಮ ಮಾರ್ಗದಲ್ಲಿ ಬರ್ತಾರಲ್ವಾ, ಅಂಥವ್ರಿಗೆ ಖಂಡಿತವಾಗಿ ಕೂಡ ಅವ್ರ ನೈತಿಕೆಯನ್ನು ಕಳ್ಕೊಳ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ ನಮ್ಮ ನಾರಾಯಣ ಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ದೃಢ ನಂಬಿಕೆ ನಮಗಿತ್ತು. ಬಟ್ ದುರಾದೃಷ್ಟವಶಾತ್ ನಾವು ಆ ಸ್ಥಾನವನ್ನು ಕಳ್ಕೊಂಡಿದ್ದೇವೆ. ನಮಗೆಲ್ಲರಿಗೂ ಕೂಡ ಇವತ್ತು ಖುಷಿ ಇಲ್ಲ, ನಾವೆಲ್ಲರೂ ಕೂಡ ನೋವಲ್ಲಿದ್ದೇವೆ. ಅದು 3ನೇ ಸ್ಥಾನವನ್ನು ಕೂಡ ನಾವು ಗೆಲ್ಲಬಹುದಂತಹ ಸ್ಥಾನ ಎಲ್ಲೋ ಒಂದು ಕಡೆ ಲೋಪ ಆಗಿದೆ. ಬಟ್ ಒಂದು ವಿಷಯ ಹೇಳ್ತೇನೆ, ಏನು KGF ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಮೊದಲ ಬಾರಿಗೆ ಈ ಗುಂಪಿಗೆ, ಕನ್ನಡ ನಾಡಿನ ಚಿನ್ನನಾಡಿನ ಶಿಕ್ಷಕರ ಬಳಗಕ್ಕೆ. ಖಂಡಿತವಾಗಿ ಕೂಡ ಆ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಒಂದೇ ವಿನಂತಿ ಇದೆ ನನಗೆ, ಅದು ರವಿಚಂದ್ರ ನಾಯ್ಡು ಆಗ್ಬೋದು ಅಥವಾ ನಮ್ಮ ಮತ್ತೊಬ್ಬ ಸಹೋದರ ಸಮಾಜ ನಾರಾಯಣ ಸ್ವಾಮಿ ಅವರಾಗ್ಬೋದು, ಗಿರೀಶ್ ಅವರಾಗ್ಬೋದು, ಜನರ ಸಮಸ್ಯೆಗೆ ವಿಶೇಷವಾಗಿ ನಮ್ಮ ನೌಕರರಿಗೆ ಸಮಸ್ಯೆಗೆ ನೀವು ಸ್ಪಂದಿಸಿದಾಗ ಮಾತ್ರ ನೀವು ಕ್ಷೇತ್ರದಲ್ಲಿ ಉಳ್ಕೊಳ್ಳೋಕ್ಕಾಗತ್ತೆ, ಇಲ್ಲಾಂತ ಹೇಳಿದ್ರೆ ನಿಮ್ಮನ್ನು ಎತ್ತಂಗಡಿ ಮಾಡಿಸ್ತಾರೆ. ನಾವು ಗಮನಿಸಿದ್ದೇವೆ 2 ಸ್ಥಾನ 3 ಸ್ಥಾನ ಗೆದ್ದಂಥವ್ರು ಕೂಡ ಎಲ್ಲೆಲ್ಲೂ ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಮುಂದೆ ಶಿಕ್ಷಕರ ಮತ್ತು ವಿಶೇಷವಾಗಿ ಎಲ್ಲ ನೌಕರ ವರ್ಗದ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿದಂಥ ವಿನಂತಿಯನ್ನು ಮಾಡ್ತಾ ವಿಶೇಷವಾಗಿ ನಮ್ಮ ಈ ಯಶಸ್ಸಿಗೆ ಕಾರಣರಂತಹ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಏ ಏ ಆರಾಕ್ತಲ್ಲ ಏನು ಮಾಡ್ತೀರಾ ಅಣ್ಣ ಅಣ್ಣ.